ಒಂದು ರಾಜಕೀಯ ಪಕ್ಷವಾಗಿ ಕ್ಷೇತ್ರದ ಜನ ಆಶೋಧನ ಮಾಡಾದ್ಮೇಲೆ ಒಂದು ಪಟ್ಟಿಯನ್ನು ಇಟ್ಕೊಂಡು ಕಟ್ಟಕಡೆಯ ವ್ಯಕ್ತಿಯೂ ಕೂಡ ನಮ್ಮ ಆಡಳಿತದ ಕೆಲಸ ಕಾರ್ಯಗಳು ತಲುಪಬೇಕು ಅಂತ ಸಂಕಲ್ಪನೆ ಮಾಡಿದ್ವಿ ಸರ್. ಒಂದು ಸರ್ಕಾರ ಇದ್ದಾಗ ಯೋಜನೆ ತಯಾರು ಮಾಡೋದಿರ್ಬೋದು, ಇನ್ನೊಂದು ಸರ್ಕಾರ ಬಂದಮೇಲೆ ಟೆಂಡರ್ ಕಡೆ ಕರೆಯುವಂಥದ್ದಿರ್ಬೋದು, ಅದು ಇನ್ನೊಂದು ಸರ್ಕಾರ ಬಂದಮೇಲೆ ಅದಕ್ಕೆ ಶಂಕುಸ್ಥಾಪನೆ ಗುದ್ದಲಿ ಪೂಜೆ ಮಾಡೋದಿರ್ಬೋದು. ಈ ರೀತಿ ನಾಲ್ಕೈದು ಸರ್ಕಾರಗಳನ್ನು ನೋಡಬೇಕಾಗಿತ್ತು. ಆದರೆ ಇವತ್ತು ಕೇಂದ್ರದ ಸನ್ಮಾನಿಸುತ್ತ ನರೇಂದ್ರ ಮೋದಿಯವರ ಸರ್ಕಾರದ ಒಂದು ಆಶೀರ್ವಾದ, ಸನ್ಮಾನಿಸುತ್ತ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಮತ್ತು ಈಗ ಅಭಿವೃದ್ಧಿಯ ವೇಗಕ್ಕೆ ಎಲ್ಲೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಗೌರವಂತ ಮುಖ್ಯಮಂತ್ರಿಗಳಂತ ಬೊಮ್ಮಾಯಿ ಸಾಹೇಬರು ಎಲ್ಲ ರೀತಿಯಂತ ಒಂದು ಆಶೀರ್ವಾದ ಮಾಡಿದ್ದಾರೆ. ಅದರ ಎಲ್ಲ ಪ್ರತಿಫಲವಾಗಿ ಹತ್ತತ್ರ 1,500 ಕೋಟಿ 1,531 ಕೋಟಿ ಮೊತ್ತದ ಮಂಜೂರಾತಿ ಈಗಾಗಲೇ ಪೂರ್ಣ ಆಗಿದೆ. ಸುಮಾರು ಮನೆ ಕಳ್ಕೊಂಡಂಥವ್ರಿಗೆ, ಸಂಪೂರ್ಣ ಮನೆ ಕಳ್ಕೊಂಡಂಥವ್ರಿಗಿರ್ಬೋದು, ಅರ್ಧಂಬರ್ಧ ಮನೆ ಬಿದ್ದಂಥವ್ರಿಗಿರ್ಬೋದು, ದೋಣಿ ಕಳ್ಕೊಂಡಂಥವ್ರಿಗಿರ್ಬೋದು, ಈ ರೀತಿಯಂಥ ಫಲಾನುಭವಿಗಳನ್ನು ನೋಡಿ ಕೇಂದ್ರದ ಒಂದು ಪ್ರಕೃತಿ ವಿಕೋಪದ ಒಂದು ಅಡಿಯಲ್ಲಿ ಸುಮಾರು 50 ಲಕ್ಷಕ್ಕಿಂತ ಹೆಚ್ಚು ಅನುದಾನವನ್ನು ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ನಾವು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ನಮ್ಮ ಶಾಸಕರು ನಾವು ಇಬ್ಬರು ಒಟ್ಟಾಗಿ ಸೇರಿ ಸುಮಾರು 250 ಕಾಲಸಂಖ್ಯೆಗಳನ್ನು ಪಟ್ಟಿಯನ್ನು ಮಾಡಿದ್ದೀವಿ. ಈಗಾಗಲೇ ನಮ್ಮ ಶಾಸಕರು ಹತ್ತತ್ರ 10 ಕೋಟಿ ರೂಪಾಯಿಯನ್ನು ಕಾಲಸಂಖ್ಯೆಗೆ ಈಗಾಗಲೇ 6 ತಿಂಗಳು ಕೆಳಗೆ ಹಣವನ್ನು ಲೋಕೋಪಯೋಗಿ ಇಲಾಖೆಗೆ ಹಣವನ್ನು ಕೊಡಿಸಿದ್ದಾರೆ, ಟೆಂಡರು ಕೂಡ ಕರೆದಿದ್ದಾರೆ. ನಮ್ಮ PWD ಮಿನಿಸ್ಟರ್ ಹತ್ರ ಮಾತಾಡಿ ಒಟ್ಟು 100 ಕಾಲಸಂಖ್ಯಕ್ಕೆ ಬೇಕಾದಂಥ ಮತ್ತೆ 5 ಕೋಟಿ ರೂಪಾಯಿಯನ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಇವತ್ತು ನಾನು ತೆಗೆದುಕೊಂಡು ಬಂದಿದ್ದೀನಿ. ಒಟ್ಟು ನಮಗೆ 20 ಕೋಟಿ ಬೇಕು. ಕ್ಯಾಬಿನೆಟ್ ಮೀಟಿಂಗ್ ಈಗ ತಾನೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮುಗಿಸಿದ್ದಾರೆ. ಸಿದ್ದಾಪುರ ನೀರಾವರಿ ಯೋಜನೆದು ಒಂದು ಫೈನಲ್ ಟೆಂಡರ್, ಇದು ಕ್ಯಾಬಿನೆಟ್ ಅಪ್ರೂವಲ್ ಒಂದು ಬಾಕಿ ಇತ್ತು ನಮಗೆ, ಅದು 165 ಕೋಟಿ ಅಧಿಕೃತವಾಗಿ ಈಗ ಒಂದು ಗಂಟೆ ಕೆಳಗೆ ನಮ್ಮ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಯಿತು ಅಂತ ಹೇಳಿ ಮೆಸೇಜ್ ಈಗ ತಾನೆ ಬಂತು. ಮೊನ್ನೆ ಆದಂಥ ಅತಿವೃಷ್ಟಿಯಲ್ಲಿ ಸಾಕಷ್ಟು ಆಸ್ತಿ ಪಾಸ್ತಿಗಳು ಹಾನಿಯಾಯಿತು. ಒಂದು 3 ವರ್ಷಕ್ಕಾಗಂಥ ಮಳೆ ಒಂದೇ ವರ್ಷದಲ್ಲಿ ಸುರಿದಂಥ ಪ್ರತಿಫಲವಾಗಿ ಈ ಪ್ರಾಕೃತಿಕ ವಿಕೋಪದಿಂದ ನಮ್ಮ ಬೈಂದೂರು ಕ್ಷೇತ್ರದಲ್ಲಿ ಟೆಂಪ್ರವರಿಯಾಗಿ ಸುಮಾರು ಮನೆ ಕಳ್ಕೊಂಡಂಥವ್ರಿಗೆ, ಸಂಪೂರ್ಣ ಮನೆ ಕಳ್ಕೊಂಡಂಥವ್ರಿಗಿರ್ಬೋದು, ಅರ್ಧಂಬರ್ಧ ಮನೆ ಬಿದ್ದಂಥವ್ರಿಗಿರ್ಬೋದು, ದೋಣಿ ಕಳ್ಕೊಂಡಂಥವ್ರಿಗಿರ್ಬೋದು, ಮೀನಿನ ಬಲೆ ಮಿಸ್ ಆಗಿದ್ದಿರ್ಬೋದು, ಈ ರೀತಿಯಂಥ ಫಲಾನುಭವಿಗಳನ್ನು ನೋಡಿ ಅವರಿಗೆ ನಮ್ಮ ಕೇಂದ್ರದ ಒಂದು ಪ್ರಕೃತಿ ವಿಕೋಪದ ಒಂದು ಅಡಿಯಲ್ಲಿ ಸುಮಾರು 50 ಲಕ್ಷಕ್ಕಿಂತ ಹೆಚ್ಚು ಅನುದಾನವನ್ನು ನಮ್ಮ ಶಿವಮೊಗ್ಗ ನಮ್ಮ ಲೋಕಸಭಾ ಕ್ಷೇತ್ರದ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ನಾವು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಒಟ್ಟು 12 ಫಲಾನುಭವಿಗಳಿಗೆ 95,000 ರೂಪಾಯಿ ಹಂಗೆ 11 ಲಕ್ಷ ಅಂದರೆ ಮನೆ ಹಾನಿ ಆದಂಥವ್ರಿಗೆ ಸಂಪೂರ್ಣ ಮನೆ ಏನು ಹಾನಿಯಾಗಿದೆ. ಮೊದಲನೇ ಕಂತಿದು, ಮೊದಲನೇ ಕಂತು 95,100 ರೂಪಾಯಿ ಹಂಗೆ ಒಟ್ಟು ನಮ್ಮ ಕ್ಷೇತ್ರದಲ್ಲಿ ಒಟ್ಟು 12 ಮನೆಗಳು ಹಾನಿಯಾಗಿದೆ. ಸೊ ಅದಕ್ಕೆ ಮೊದಲನೇ ಕಂತಾಗಿ ಈಗ 95,000 ರೂಪಾಯಿ ಹಂಗೆ 11,41,000 ಕೊಡುವಂಥ ಕೆಲಸ ಆಗಿದೆ. ಅದೇ ರೀತಿ ಮನೆ ರಿಪೇರಿಗೆ ಒಂದೇ ಕಂತು ಕೊಡೋದಿದು, ಅದಕ್ಕೆ 95,000 ರೂಪಾಯಿ ಹಂಗೆ 760,000 ರೂಪಾಯಿ ಅವ್ರಿಗೆ ಕೊಡುವಂಥ ಕೆಲಸ ಆಗಿದೆ. ಅದೇ ರೀತಿ ಭಾಗಶಃ ಹಾನಿಯಾಗಿದ್ದು, ಸಂಪೂರ್ಣ ಅಲ್ಲ ಭಾಗಶಃ ಹಾನಿಯಾಗಿದ್ದು ಅಂತ ಒಟ್ಟು 43 ಮನೆಗಳಿಗೆ 5,200 ರೂಪಾಯಿಯಂತೆ 223,000 ರೂಪಾಯಿ ಕೊಡುವಂಥ ಕೆಲಸ ಆಗಿದೆ. ಮತ್ತು ನಮ್ಮೆಲ್ಲರ ಒಂದು ದೌರ್ಭಾಗ್ಯ, ನಮ್ಮ ದಿವಂಗತ ಕುಮಾರಿ ಸನ್ನಿಧಿ ಅವರಿಗೆ ಈಗ ತಾನೆ ನಮ್ಮ ಶಾಸಕರು ನಾವು ಇಬ್ಬರು ಸೇರಿ ಅವರ ಒಂದು ಕುಟುಂಬಕ್ಕೆ ಒಂದು ಆರ್ಥಿಕವಾದಂಥ ಒಂದು ಸಣ್ಣ ಸಹಕಾರವನ್ನು ಕೊಡುವಂಥ ಕೆಲಸ ಆಯಿತು. ನಮ್ಮ ಸರ್ಕಾರನೂ ಕೂಡ 5 ಲಕ್ಷ ರೂಪಾಯಿಯನ್ನು ಮಾನವ ಜೀವ ಹಾನಿ ಅಂತೇಳಿ ಪರಿಹಾರನ ಕೊಡುವಂಥ ಕೆಲಸ ಆಗಿದೆ. ಅದೇ ರೀತಿ ದೋಣಿ ದುರಂತ ಆದಂಥವರಿಗೆ 9,600, ಒಟ್ಟು 54 ದೋಣಿಗಳು ಹಾಳಾಗಿತ್ತು, ಸುಮಾರು 2.5 ಲಕ್ಷ ಅವ್ರಿಗೆ ಕೊಡುವಂಥ ಕೆಲಸ ಇರ್ಬೋದು. ಸಂಪೂರ್ಣವಾಗಿ ಬಲೆ ಏನು ಹಾಳಾಗಿರುತ್ತೆ ಆ ಥರ 66 ಜನರಿಗೆ ಸುಮಾರು 1.25 ಲಕ್ಷ ಕೊಟ್ಟಿದ್ದಿರ್ಬೋದು. ಮನೆ ಒಳಗೆ ನೀರು ಬಂದು ಈ ಥರ ಸಮಸ್ಯೆ ಆದಂಥವ್ರಿಗೆ ಸುಮಾರು 10 ಲಕ್ಷ ರೂಪಾಯಿನ
95 ಫಲಾನುಭವಿಗಳಿಗೆ ಕೊಡುವಂತ ಕೆಲಸಗಳು ಇರಬಹುದು ಮತ್ತೆ ದನಕರುಗಳು ಸಾಕಂತ ಆಡುಗಳು ಇರಬಹುದು ಇತರ ಸಮಸ್ಯೆ ಆದಂತವರಿಗೂ ಕೂಡ 2.5 ಲಕ್ಷ ರೂಪಾಯಿ ಒಟ್ಟು 15 ಜನ ಫಲಾನುಭವಿಗಳಿಗೆ ಕೊಡುವಂತ ಕೆಲಸ ಆಗಿದೆ ಸುಮಾರು ನಮ್ಮ ರೈತರ ಬೆಳೆ ಸುಮಾರು ಒಂದು 300 ಹೆಕ್ಟೇರ್ ಅತತ್ರ ಈಗಾಗಲೇ ಅದಕ್ಕೆ ಬೇಕಾದಂತ ಪರಿಹಾರ ಕೊಡಬೇಕಾಗುತ್ತೆ ಈಗಾಗಲೇ ಸಾಫ್ಟ್‌ವೇರ್ ಮುಖಾಂತರ ಅದಕ್ಕೆ ಅಪ್ಲೋಡ್ ಮಾಡುವಂತ ಕೆಲಸಗಳು ಆಗಿದೆ ಅದು ಕೂಡ ತಲುಪಿಸುವಂತ ಪ್ರಯತ್ನಗಳು ಆಗುತ್ತೆ ಈ ಸಂದರ್ಭದಲ್ಲಿ ಮೊನ್ನೆ ಕುಮಾರಿ ಸನ್ನಿಧಿ ಏನು ಕಾಲ ಸಂಕ ಇಲ್ಲದೆ ಫುಟ್ ಬ್ರಿಡ್ಜ್ ಇಲ್ಲದೆ ತೊಂದರೆ ಆಯಿತು ಈಗಾಗಲೇ ಚುನಾಯಿತ ಪ್ರತಿನಿಧಿಗಳಾಗಿ ನಮ್ಮ ಶಾಸಕರು ನಾವು ಇಬ್ಬರು ಒಟ್ಟಾಗಿ ಸೇರಿ ಸುಮಾರು 250 ಕಾಲ ಸಂಕಗಳನ್ನು ಪಟ್ಟಿಯನ್ನು ಮಾಡಿದ್ವಿ ಈಗಾಗಲೇ ನಮ್ಮ ಶಾಸಕರು ಅತತ್ರ 10 ಕೋಟಿ ರೂಪಾಯಿಯನ್ನು ಕಾಲ ಸಂಕಕ್ಕೆ ಈಗಾಗಲೇ 6 ತಿಂಗಳು ಕೆಳಗೆ ಹಣವನ್ನು ಲೋಕೋಪಯೋಗಿ ಇಲಾಖೆಗೆ ಹಣವನ್ನು ಕೊಡಿಸಿದ್ದಾರೆ ಟೆಂಡರು ಕೂಡ ಕರೆದಿದ್ದಾರೆ ನಾನು ಇವತ್ತು ಬರಬೇಕಾದಾಗ ಖಾಲಿ ಕೈಯಲ್ಲಿ ಬರಬಾರದು ಅಂತೇಳಿ ನಮ್ಮ ಶಾಸಕರು ಕೂಡ ನನಗೆ ಆದೇಶವನ್ನು ಮಾಡಿದರು ನಮ್ಮ ಪಿ ಡಬ್ಲ್ಯೂ ಮಿನಿಸ್ಟರ್ ಹತ್ರ ಮಾತಾಡಿ ಒಟ್ಟು 100 ಕಾಲ ಸಂಕಕ್ಕೆ ಬೇಕಾದಂತ ಮತ್ತೆ 5 ಕೋಟಿ ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಇವತ್ತು ನಾನು ತೆಗೆದುಕೊಂಡು ಬಂದಿದ್ದೇನೆ ಇನ್ನು ಬರುವಂಥ ದಿನದಲ್ಲಿ ಇನ್ನೊಂದು ಈಗ ತಾನೇ ನಾವು ಪ್ರಸಾದ ಮಾಡಬೇಕಾದಾಗ ಮತ್ತೊಮ್ಮೆ ಲೋಕೋಪಯೋಗಿ ಸಚಿವರಂತ ಸನ್ಮಾನಿತ ಪಾಟೀಲ್ರವರಿಗೆ ಫೋನ್ ಮುಖಾಂತರ ಮಾತಾಡಿ ಒಟ್ಟು ನಮಗೆ 20 ಕೋಟಿ ಬೇಕು ಹಾಗಾಗಿ ಇನ್ನೂ 15 ಕೋಟಿಯನ್ನು ಆದಷ್ಟು ಬೇಗ ನಮಗೆ ಕೊಡಬೇಕು ಅಂತ ಕೂಡ ಈಗಾಗಲೇ ವಿನಂತಿಯನ್ನು ಮಾಡಿಕೊಂಡಿದ್ದೀವಿ ಹಾಗಾಗಿ ಬರುವಂಥ ದಿನದಲ್ಲಿ ಈ ರೀತಿಯಂತ ದುರ್ಮರಣ ಆಗದ ರೀತಿಯಲ್ಲಿ ಆದಷ್ಟು ಬೇಗ ಸ್ಪಂದನೆ ಮಾಡಬೇಕಾದ ನಮ್ಮ ಕರ್ತವ್ಯ ನಮ್ಮ ಜೀವನದಲ್ಲಿ ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ದುರ್ಘಟನೆ ನಡೆದು ಹೋಗಿದೆ ಇನ್ನು ಆಗದ ರೀತಿಯಲ್ಲಿ ಗಮನ ಕೊಡಬೇಕು ಅದಕ್ಕೆ ಆದ್ಯತೆ ಮೇರೆಗೆ ಗಮನವನ್ನು ಕೊಡ್ತಾ ಇದ್ದೀವಿ ಇನ್ನೊಂದು 6 ತಿಂಗಳಲ್ಲಿ ನಾವೆಲ್ಲ ಕೂಡ ಬರುವಂಥ ದಿನದಲ್ಲಿ 6 ತಿಂಗಳಲ್ಲಿ ವಿಧಾನಸಭಾ ಚುನಾವಣೆಯನ್ನು ಎದುರಿಸಲಿದ್ದೇವೆ ಸನ್ಮಾನಿತ ಯಡಿಯೂರಪ್ಪನವರ ನೇತೃತ್ವದ ಒಂದು ಸರ್ಕಾರ ಆಡಳಿತ ಬರ್ತಿದ್ದಾಗೆ ಸನ್ಮಾನಿತ ಸುಕುಮಾರ್ ಶೆಟ್ಟರು ನಾನು ಇಬ್ಬರು ಕೂಡ ಕೂತು ನಮ್ಮ ಪಕ್ಷದ ಒಂದು ಚೌಕಟ್ಟಿನಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಅವತ್ತಿನ ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳು ಅವತ್ತಿನ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಕೂಡ ಕೂತು ಒಂದು ಸಂಕಲ್ಪ ಮಾಡಿದ್ವಿ ನಮಗೆ ಈ ಉಳಿದಂತ 2.5 ವರ್ಷದಲ್ಲಿ ನಮ್ಮ ಬೆಂಗಳೂರು ಕ್ಷೇತ್ರಕ್ಕೆ ಏನೇನು ಆಗಬೇಕು ಆದ್ಯತೆ ಮಾಡಿಕೊಂಡು ಒಂದು ಪಟ್ಟಿಯನ್ನು ಮಾಡ್ಕೊಂಡಿದ್ವಿ ಸರ್ ಒಂದು ಸಂಪೂರ್ಣವಾದಂತ ಒಂದು ಸಮಾಧಾನ ತೃಪ್ತಿ ನಮ್ಮ ಶಾಸಕರಿಗೆ ನಮಗೆ ಇದೆ ಇವತ್ತು ಆದ್ಯತೆ ಮೇರೆಗೆ ಇವತ್ತು ಕೆಲಸ ಕಾರ್ಯಗಳನ್ನು ಆಗುವಂತ ದಿಕ್ಕಿನಲ್ಲಿ ಎಲ್ಲ ರೀತಿಯಂತ ಒಂದು ಹಂತಕ್ಕೆ ಬರ್ತಾ ಇದೆ ಅಂತೇಳಿ ಅತ್ಯಂತ ಸಂತೋಷದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಅದರಲ್ಲಿ ವಿಶೇಷವಾಗಿ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ ಸಮುದ್ರ ನೆಟ್ಟಿಸ್ತಾನ ಉಪಯೋಗ ಬರ ಅಂತೇಳಿ ನದಿ ಇದೆ ಒಂದ್ ಕಡೆ ಸಮುದ್ರ ಇದೆ ಆದರೆ ಕುಡಿಯೋ ನೀರಿನ ಒಂದು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ವಿ ಹಾಗಾಗಿ ಅವತ್ತಿನ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪ ಸಾಹೇಬರ ಒಂದು ಸಹಕಾರ ಮತ್ತು ಇವತ್ತಿನ ಗೌರವಾನ್ವಿತ ಮುಖ್ಯಮಂತ್ರಿಗಳ ಸಹಕಾರದಿಂದ 596 ಕೋಟಿ ಕ್ಲಸ್ಟರ್ 1 ಆ್ಯಂಡ್ ಕ್ಲಸ್ಟರ್ 2 848 ಜನವಸತಿಗಳಿಗೆ ಸುಮಾರು 3 ಲಕ್ಷ ಜನರ ಮನೆ ಬಾಗಿಲಿಗೆ ನಲ್ಲಿ ನೀರನ್ನು ಕೊಡ್ತೀವಿ ಅಂತ ನಾವೇನು ಹೇಳಿದ್ವಿ ಅದು ಅಧಿಕೃತವಾಗಿ ಟೆಂಡರ್ ಆಗಿದೆ ಅಂಥೇಳಿ ಅದನ್ನು ಅತ್ಯಂತ ಸಂತೋಷದಿಂದ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದೇ ರೀತಿ ನಮ್ಮ ಮರವಂತೆ ಹೊರಬಂದರು ನಿರ್ಮಾಣಕ್ಕೆ ಅದಕ್ಕೂ ಕೂಡ 85 ಕೋಟಿ ಮಂಜೂರಾಗಿದೆ ಅದು ಕೂಡ ಈಗ ಆಲ್ರೆಡಿ ಟೆಂಡರ್ ಆಗಿದೆ ಮತ್ತು ಸನ್ಮಾನಿತ ಯಡಿಯೂರಪ್ಪನವರು ಲೋಕಸಭಾ ಸದಸ್ಯ ಇದ್ದಾಗ ಅವತ್ತು ಗಡ್ಕರಿ ಸಾಹೇಬರಿಗೆ ವಿನಂತಿ ಮಾಡಿಕೊಂಡು ನಮ್ಮ ಬೈಂದೂರಿಂದ ರಾಣೆಬೆನ್ನೂರವರೆಗೂ ರಾಷ್ಟ್ರೀಯ ಹೆದ್ದಾರಿ 766C ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಾಗಿ ಘೋಷಣೆಯನ್ನು ಮಾಡಿಸಿದ್ರು ಇದರಲ್ಲಿ ಮೊದಲನೇ ಹಂತದಲ್ಲಿ 218 ಕೋಟಿ ಅಧಿಕೃತವಾಗಿ ಟೆಂಡರ್ ಆಗಿದೆ ನಾವು ಈಗ ಶಂಕುಸ್ಥಾಪನೆ ಮಾಡಲಿಕ್ಕೋಸ್ಕರ ನಮ್ಮ ಮಂತ್ರಿಗಳದ್ದು ನಮ್ಮ ಶಾಸಕರು ನಾವೆಲ್ಲ ಸೇರಿ ಒಂದು ಡೇಟ್ ಕೊಡೋದು ಬಾಕಿ ಇದೆ ಇದು ಎರಡನೇದು ಇನ್ನೊಂದು ನಿಮ್ಗೆ ಗೊತ್ತಿರ್ಬೋದು ಸಾಹೇಬರು ಹಿಂದೆ ಲೋಕಸಭಾ ಸದಸ್ಯ ಇದ್ದಾಗ ಎರಡು ಸೇತುವೆಗಳಿಗೆ ಮಂಜೂರಾತಿಯಾಗಿ CRF ಅಲ್ಲಿ ಬೇರೆ ಬೇರೆ ಕಣಕ್ಕೆ ನಿಂತೋಗಿತ್ತು ಅದರಲ್ಲಿ ವಿಶೇಷವಾಗಿ ಸೌಡ ಶಂಕರನಾರಾಯಣ ಸೇತುವೆಗೆ 15 ಕೋಟಿ ಮತ್ತು ಹಳ್ಳಿಹೊಳೆ ಕಬ್ಬಿನಾಳೆ ಸೇತುವೆಗೆ 3 ಕೋಟಿ 48 ಲಕ್ಷ ಮತ್ತೆ ಅದ್ಯಾಕೋ ಕೈ ತಪ್ಪು ಹೋಗಿದ್ದನ್ನು ಮತ್ತೆ ಅದನ್ನು ತರುವಂಥ ದಿಕ್ಕಿನಲ್ಲಿ ಯಶಸ್ವಿಯಾಗಿ ಅದು ಕೂಡ ಈಗ ಆಲ್ರೆಡಿ ಟೆಂಡರ್ ಆಗಿದೆ ಕೆಲಸ ಶುರುವಾಗಂಥದ್ದು
ಬಾಕಿ ಇದೆ. ಮೊನ್ನೆ ದೆಹಲಿಯಲ್ಲಿ ಸನ್ಮಾನಿಸಿದ ಮುಖ್ಯಮಂತ್ರಿಗಳನ್ನು ಕೂಡ ಕರ್ಕೊಂಡು ಸರ್ವಾನಂದ್ ಸೋನಾವಾಲ ನಮ್ಮ ಶಿಪ್ಪಿಂಗ್ ಮಿನಿಸ್ಟರ್ ಅವರ ಮನೆಗೆ ಹೋಗಿದ್ವಿ. ಅರ್ಧ ಗಂಟೆ ನಮ್ಮ ರಾಷ್ಟ್ರ ಮಟ್ಟದ ಎಲ್ಲ ಅಧಿಕಾರಿಗಳನ್ನು ಅವರ ಮನೆಗೆ ಕರೆಸಿದ್ರು. ಸುಮಾರು 96 ಕೋಟಿ ವೆಚ್ಚ ಮಾಡಿ ಕೋಸ್ಟಲ್ ಬರ್ತ್ ಈಗಾಗಲೇ ಅದಕ್ಕೆ ಬೇಕಾದಂತ ಮಂಜೂರಾತಿ ಈಗಾಗಲೇ ಆಗಿದೆ. ಆದಷ್ಟು ಬೇಗ ಅದನ್ನು ಟೆಂಡರ್ ಪ್ರೊಸೆಸ್ ಮುಗಿಸಿ ಅದು ಕೂಡ ನಾವು ಕೆಲಸವನ್ನು ಕಾರ್ಯಾರಂಭವನ್ನು ಶುರು ಮಾಡೋದಿದ್ದೀವಿ. PPP ಮಾದರಿಯಲ್ಲಿ ಅವತ್ತು ಚರ್ಚೆ ಆಯಿತು. ಅವತ್ತು ಹೈದರಾಬಾದಿಂದ ಬಂದು DPR ಆಲ್ರೆಡಿ ರೆಡಿಯಾಗಿದೆ. ಪ್ರಪೋಸಲ್ನ ಕೂಡ ನಾವು ಕೇಂದ್ರಕ್ಕೆ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಸುಮಾರು 228 ಕೋಟಿ ವೆಚ್ಚವನ್ನು ಮಾಡಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸೀಪ್ಲೇನ್ ಮರೀನಾ ಮತ್ತು ಬಹು ಉಪಯೋಗಿ ಬಂದರಿನ ಒಂದು ಯೋಜನೆಗೆ ಅದು ಕೂಡ ಈಗ ಆಲ್ರೆಡಿ ಟೆಂಡರ್ ಹಂತದಲ್ಲಿ ಇದೆ. ಮತ್ತು ವಿಶೇಷವಾಗಿ ಆಶ್ಚರ್ಯ ಅಂದರೆ ನಾವು ನಮ್ಮ ಶಾಸಕರು ಈತನೆ ಆ ತಾಯಿಯ ದರ್ಶನ ಮಾಡಿಕೊಂಡು ನಾವೆಲ್ಲ ಮುಖಂಡು ಹೊರಗಡೆ ಬರ್ತಿದ್ದಂಗೆ ಫೋನ್ ಬಂತು, ಕ್ಯಾಬಿನೆಟ್ ಮೀಟಿಂಗ್ ಈಗ ತಾನೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮುಗಿಸಿದ್ದಾರೆ, ಸಿದ್ದಾಪುರ ನೀರಾವರಿ ಯೋಜನೆದು ಒಂದು ಫೈನಲ್ ಟೆಂಡರ್ ಇದು ಕ್ಯಾಬಿನೆಟ್ ಅಪ್ರೂವಲ್ ಒಂದು ಬಾಕಿ ಇತ್ತು ನಮಗೆ. ಅದು 165 ಕೋಟಿ ಅಧಿಕೃತವಾಗಿ ಈಗ ಒಂದು ಗಂಟೆ ಕೆಳಗೆ ನಮ್ಮ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಯಿತು ಅಂಥೇಳಿ ಈಗ ತಾನೆ ಫೋನ್ ಮೆಸೇಜ್ ಈಗ ತಾನೆ ಬಂತು. ಈ ಸಂದರ್ಭದಲ್ಲಿ ನಾನು ನಮ್ಮ ರಾಜ್ಯ ಸರ್ಕಾರಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೀನಿ. ಮತ್ತು ನಿಮಗೆ ಗೊತ್ತಿದೆ ಈಗಾಗಲೇ ಸೌಕೂರು 73 ಕೋಟಿಯ ವೆಚ್ಚದ ಒಂದು ಕಾಮಗಾರಿ ಪೂರ್ಣ ಆಗಿದೆ. ಮತ್ತು ಸುಬ್ಬಾರೆಡ್ಡಿ ಅಣೆಕಟ್ಟಿನ ಕೆಲಸನೂ ಕೂಡ ಒಂದು ಹಂತಕ್ಕೆ ಮುಗಿಯುವಂಥ ಕೆಲಸ ಆಗ್ತಾ ಇದೆ. ನಮ್ಮ ಸಿದ್ದಾಪುರ ಪೇಟೆ ಸರ್ಕಲ್ ಅಭಿವೃದ್ಧಿ ಇರ್ಬೋದು. ಆಮೇಲೆ ಮತ್ತು ನಮ್ಮ ಆಸೆ ಇದೆ, ಯಾಕೆಂದರೆ ನಮ್ಮ ಬೈಂದೂರು ಕ್ಷೇತ್ರ ಹೊಸದಾಗಿ ತಾಲೂಕಾಗಿ ಘೋಷಣೆ ಮಾಡಿದಂಥ ಕ್ಷೇತ್ರ. ಯಾವುದೇ ಒಂದು ತಾಲೂಕಿಗೆ ಸಂಬಂಧಪಟ್ಟಂಥ ಮೂಲಭೂತ ಸೌಕರ್ಯಗಳು ಇದ್ದಿದ್ದಿಲ್ಲ. ಈ ಸಂದರ್ಭದಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಈಗಾಗಲೇ ಸುಮಾರು ಒಂದು 10 ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ ನಮ್ಮ ತಹಸೀಲ್ದಾರ್ಗೆ ಸಬ್ರಿಜ್ಗೆ ಸಂಬಂಧಪಟ್ಟಂತೆ ಉಪಖಜಾನೆ ಈ ಥರ ಇದೆಲ್ಲದೂ ಕೂಡ ಸೇರಿ ಒಂದು ಆಫೀಸ್ ಕಾಂಪ್ಲೆಕ್ಸನ್ನು ಹೊಸ ಒಂದು ತಾಲೂಕು ಆಡಳಿತ ಸೌಧವನ್ನು ಕಾಮಗಾರಿಯನ್ನು ಕೂಡ ಈಗಾಗಲೇ ವೇಗವಾಗ ಆಗಲಿಕ್ಕೆ ಏನ್ಬೇಕು ಅದನ್ನು ಕೂಡ ಗಮನವನ್ನು ಕೊಡ್ತಾ ಇದ್ದೀವಿ. ಈ ರೀತಿ ನ್ಯಾಯಾಲಯ ಇರ್ಬೋದು ಮತ್ತು ಅಗ್ನಿಶಾಮಕ ಠಾಣೆ ನಿಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ ಅವಾಗ ಉದ್ಘಾಟನೆ ಆಗಿತ್ತು. ಈಗಾಗಲೇ ಸಮುದಾಯ ಭವನಗಳ ಕೆಲಸಗಳು ಆಗ್ತಾ ಇದೆ. ಇದು ಕ್ರೀಡಾಂಗಣ ಇರ್ಬೋದು. ಈ ರೀತಿ ಒಂದು ತಾಲೂಕಿಗೆ ಮೂಲಭೂತ ಸೌಕರ್ಯಗಳು ಏನೇನು ಇರಬೇಕು ಅದನ್ನು ಆದ್ಯತೆ ಕೊಟ್ಟು ಎಲ್ಲದೂ ಕೂಡ ಕೆಲಸ ಆಗ್ತಿದೆ. ಈ ಸಂದರ್ಭ ನಾನು ಇಷ್ಟ ಹೇಳೋದು ಸರ್, ಒಂದು ರಾಜಕೀಯ ಪಕ್ಷವಾಗಿ ಕ್ಷೇತ್ರದ ಜನ ನಮ್ಮ ಗೌರವಾನ್ವಿತ ನಾಯಕರಂತ ಸುಕುಮಾರ್ ಶೆಟ್ಟರನ್ನು ನಮ್ಮನ್ನು ಆಶೀರ್ವಾದ ಮಾಡಾದಮೇಲೆ ನಮ್ಮ ಪಕ್ಷದ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಪಟ್ಟಿಯನ್ನು ಇಟ್ಕೊಂಡು ನಮ್ಮ ಕಟ್ಟಕಡೆಯ ವ್ಯಕ್ತಿಯು ಕೂಡ ನಮ್ಮ ಆಡಳಿತದ ಕೆಲಸ ಕಾರ್ಯಗಳು ತಲುಪಬೇಕು ಅಂತ ಸಂಕಲ್ಪನ ಮಾಡಿದ್ವಿ ಸರ್. ಮತ್ತು ನೀವೆಲ್ಲ ಕೂಡ ಹಿಂದಿನ ಒಂದು ದಿನಗಳಲ್ಲೂ ಕೂಡ ತಾವೆಲ್ಲರೂ ಕೂಡ ನೋಡಿದಿರಿ, ಒಂದು ಸರ್ಕಾರ ಇದ್ದಾಗ ಅದಕ್ಕೆ ಬೇಕಾದಂಥ ಯೋಜನೆ ತಯಾರು ಮಾಡೋದಿರ್ಬೋದು, ಇನ್ನೊಂದು ಸರ್ಕಾರ ಬಂದಮೇಲೆ ಟೆಂಡರ್ ಕರೆಯುವಂಥದ್ದಿರ್ಬೋದು, ಅದು ಇನ್ನೊಂದು ಸರ್ಕಾರ ಬಂದಮೇಲೆ ಅದಕ್ಕೆ ಶಂಕುಸ್ಥಾಪನೆ ಗುದ್ದಲಿ ಪೂಜೆ ಮಾಡೋದಿರ್ಬೋದು. ಈ ರೀತಿ 4-5 ಸರ್ಕಾರಗಳನ್ನು ನೋಡಬೇಕಾಗಿತ್ತು. ಆದರೆ ಇವತ್ತು ನಾವು ನಮ್ಮ ಸುಕುಮಾರ್ ಶೆಟ್ಟರ ನೇತೃತ್ವದಲ್ಲಿ ಮಾಡಿದಂಥ ಒಂದು ಪ್ರಯತ್ನದ ಪ್ರತಿಫಲವಾಗಿ ಕೇಂದ್ರದ ಸನ್ಮಾನಿಸಿದ ನರೇಂದ್ರ ಮೋದಿಯವರ ಸರ್ಕಾರದ ಒಂದು ಆಶೀರ್ವಾದ ಮತ್ತು ವಿಶೇಷವಾಗಿ ಸನ್ಮಾನಿಸಿದ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಮತ್ತು ಈಗ ನಮ್ಮ ಅಭಿವೃದ್ಧಿಯ ವೇಗಕ್ಕೆ ಎಲ್ಲೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳಂಥ ಬೊಮ್ಮಾಯಿ ಸಾಹೇಬರು ಎಲ್ಲ ರೀತಿಯಂಥ ಒಂದು ಆಶೀರ್ವಾದ ಮಾಡಿದ್ದಾರೆ. ಅದರ ಎಲ್ಲ ಪ್ರತಿಫಲವಾಗಿ 1531 ಕೋಟಿ ಮೊತ್ತದ ಮಂಜೂರಾತಿ ಈಗಾಗಲೇ ಪೂರ್ಣ ಆಗಿದೆ. ಆ ದಿಕ್ಕಲ್ಲಿ ಈಗಾಗಲೇ ನಮ್ಮ ಪಕ್ಷ ನಮ್ಮ ಪಕ್ಷದ ಶಾಸಕರು ಅಧ್ಯಕ್ಷರಲ್ಲಿ ಕೂತು ತೀರ್ಮಾನ ಮಾಡಿದ್ದೀವಿ. ಇದು ಆಗಸ್ಟ್ ಶ್ರಾವಣ ಮಾಸ ಮುಗಿತಾ ಇದೆ, ಅಕ್ಟೋಬರಲ್ಲಿ ಆ ಟೈಮಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನು ಮತ್ತು ಗೌರವಾನ್ವಿತ ನಮ್ಮ ನಾಯಕರಂತ ಯಡಿಯೂರಪ್ಪನವ್ರನ್ನ ಮತ್ತು ನಮ್ಮ ಉಸ್ತುವಾರಿ ಸಚಿವರನ್ನ ಆ ಇಲಾಖೆಯ ಗೌರವಾನ್ವಿತ ಶಾಸಕರನ್ನು ಕರೆದು ಶಂಕುಸ್ಥಾಪನೆಯನ್ನು ಮತ್ತು ಉದ್ಘಾಟನೆಯನ್ನು ಆ ಸಂದರ್ಭದಲ್ಲಿ ಲೋಕಾರ್ಪಣೆಯನ್ನು ಮಾಡಬೇಕು ಅಂಥೇಳಿ ಈಗ ತಾನೇ ಪಕ್ಷದ ಒಂದು ನೇತೃತ್ವದಲ್ಲಿ ಈಗಾಗಲೇ ಸಂಕಲ್ಪ ಆಗಿದೆ. ಅಂದರೆ ಈ ರೀತಿ ನಮ್ಮ ಬೈಂದೂರು ಕ್ಷೇತ್ರ ಇವತ್ತು ನಮ್ಮ ಹಿರಿಯರಂಥ VS ಆಚಾರ್ಯರನ್ನ ನೆನೆಸ್ಕೊಳ್ಬೇಕು. ಇವತ್ತು ನಮ್ಮ ಮಧ್ಯೆ ಇಲ್ಲ ಅವರು. ಇವತ್ತು ನಮ್ಮ ಉಡುಪಿ ಜಿಲ್ಲೆಯ ಸಿಲ್ವ ಜುಬ್ಳಿ 25ನೇ ವರ್ಷದ ಒಂದು ಆಚರಣೆಯನ್ನು ಕೂಡ ನಾವು ಇವತ್ತೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಅಲ್ಲಿ ಏನು ವಿಧಾನಸೌಧ ಆಗಿದೆ, ಅಲ್ಲಿ ಆಡಳಿತ ಸೌಧ ಏನಾಗಿದೆ, ತುಂಬ ಒಳ್ಳೆಯ ರೀತಿ ಅಂತ ಒಂದು ಉಡುಪಿಲಿ ಅವತ್ತು ನಿಮ್ಮ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಗೌರವಾನ್ವಿತ VS ಆಚಾರ್ಯ ಸಾಹೇಬರು ಹೋಮ್ ಮಿನಿಸ್ಟರ್ ಆ ಟೈಮಲ್ಲಿ
ಆ ಒಂದು ಸಂದರ್ಭದಲ್ಲಿ ತೆಗೆದುಕೊಂಡಂತ ತೀರ್ಮಾನ ಲೋಕಾರ್ಪಣೆ ಆಗಿ ಇವತ್ತು ಸೇವೆಯನ್ನ ಸಲ್ಲಿಸ್ತಾ ಇದೆ. ಅಂದ್ರೆ ಅಂತ ಒಂದು ಪುಣ್ಯದಿನ ಇವತ್ತು ನಾವು ನಮ್ಮ ಶಾಸಕರು ನಮ್ಮ ಅಧ್ಯಕ್ಷರು ಇವತ್ತು ಸಬ್ಮಿಟ್ ಮಾಡ್ತಾ ಇದ್ದೀವಿ. ನಮ್ಮದು ಕೂಡ ಒಂದು ಗುರಿ ಇತ್ತು ಈ ಒಂದು ಸಂದರ್ಭದಲ್ಲಿ ನಮ್ಮ ಬೈಂದೂರು ಕ್ಷೇತ್ರಕ್ಕೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂತೇಳಿ ಆ ದಿಕ್ಕಲ್ಲಿ ನಮ್ಮ ಕೇಂದ್ರ ರಾಜ್ಯ ಸರ್ಕಾರಗಳು ಸಂಪೂರ್ಣವಾದಂಥ ಸಹಕಾರವನ್ನು ಕೊಟ್ಟಿದ್ದಾರೆ. ಇನ್ನೂ ಅಲ್ಪ ಸ್ವಲ್ಪ ಕೆಲಸಗಳು ಇದೆಲ್ಲ ಮೇಜರ್ ಇಶ್ಯೂ. ಇನ್ನು ಬೇಸಿಕ್ ನೀಡ್ ನಮ್ಮ ಮನೆ ಮುಂದಿರುವಂಥ ರಸ್ತೆಗಳಿರ್ಬೋದು, ಈ ರೀತಿಯ ಊರೂರು ಬೆಳೆದಂಗೆ ಕೆಲಸಗಳು ಇದ್ದೇ ಇರುತ್ತೆ. ಏನೆಲ್ಲದೂ ಮುಗಿದಿದೆ ಅಂತ ಹೇಳ್ತಾ ಇಲ್ಲ, ಆದರೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಆ ಜನ ಕೊಟ್ಟಂಥ ಒಂದು ಮತದ ಒಂದು ಆಶೀರ್ವಾದ ಅದರ ಒಂದು ಆಶೀರ್ವಾದ ತಕ್ಕಂತೆ ಅದನ್ನು ಮುಟ್ಟಿಸುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದೀವಿ ಅಂತೇಳಿ ಸಂದರ್ಭದಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಮುಖಾಂತರ ಗಮನಕ್ಕೆ ತರ್ತಾ ರಾಷ್ಟ್ರೀಯ ಹೆದ್ದಾರಿ ಸಚಿವರಾದಂತ ಗಡ್ಕರಿ ಸಾಹೇಬ್ ಮೊನ್ನೆ ಉಡುಪಿ ಮಂಗಳೂರಿಗೆ ಬಂದಾಗ ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದರು. ಇಲ್ಲಿ ನಮ್ಮ ರಾಷ್ಟ್ರೀಯ ಹೆದ್ದಾರಿ ತಲ್ಲೂರು ಹೆಮ್ಮಾಡಿ ದ್ರಾಸಿ ಎಡ್ತರೆ ನಮ್ಮ ಬೈಂದೂರು ತಾಲೂಕು ಕಚೇರಿ ಹತ್ರ ಸುಮಾರು 5 ಜಂಕ್ಷನ್ಗಳನ್ನ ಅಂಡರ್ ಪಾಸ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ ಈಗಾಗಲೇ ಬಸವರನ್ನು ಕೂಡ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಅನುಕೂಲ ಆಗಬೇಕು. ಸೊ ಆ ದೃಷ್ಟಿಯಿಂದ ಕೂಡ ಬಸವನ ಕಳಿಸಿದ್ವಿ. ಆದಷ್ಟು ಬೇಗ ಅದು ಅದು ಕೂಡ ಸಾಕಷ್ಟು ಆರ್ಡರ್ನ್ಸ್ ಇದ್ದು ಎಲ್ಲ ಕ್ಲಿಯರ್ ಆಗಿ ಬರ್ತಾ ಇದೆ. ಅದು ಕೂಡ ನಾವು ಮಾಡುವಂತಹ ದಿಕ್ಕಲ್ಲೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ನಮ್ಮ 20 ಎಕರೆ ಜಾಗದಲ್ಲಿ ಕೈಗಾರಿಕಾ ಟೌನ್ಶಿಪ್ ಬೈಂದೂರಿನಲ್ಲಿ ನಿರ್ಮಾಣ ಆಗಲಿಕ್ಕೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ನಮ್ಮ ನೀರಾವರಿ ಸಾಹೇಬ್ರು ಕೂಡ ನಮ್ಮ ಕೈಗಾರಿಕೆ ಸಚಿವರು ಕೂಡ ಮಾತಾಡಿದ್ದೀವಿ. ಮತ್ತು ಇದಕ್ಕೆ ಪೂರ್ವಕವಾಗಿ ನಮ್ಮ ಉಪಾಧ್ಯಕ್ಷರು ಸನ್ಮಾನ ದತ್ತ ಅವರು KSDC ಉಪಾಧ್ಯಕ್ಷ ಇದ್ರು, ಅವರು ಕೂಡ ಎಲ್ಲ ಫಾಲೋಅಪ್ ಮಾಡಿದ್ದಾರೆ. ಕೈಗಾರಿಕಾ ಕೇಂದ್ರ ಅಂದರೆ ಇಂಡಸ್ಟ್ರೀಸ್ ಬರಲಿಕ್ಕೆ ಅಂತ ಅನುಕೂಲ ಆಗುತ್ತೆ. ಈ ರೀತಿ ಒಂದು ಮಾದರಿ ತಾಲೂಕನ್ನು ಮಾಡೋದು ನಿಟ್ಟಿನಲ್ಲಿ ಏನೇನು ಗಮನವನ್ನು ಕೊಡಬೇಕು ಎಲ್ಲದೂ ಕೂಡ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ MLA ಸಾಹೇಬರು ಕೊಟ್ಟಿದ್ದ ಪಟ್ಟಿಗೆ ಇನ್ನೊಂದು ಪ್ರೆಸ್ ಮೀಟ್ ಮಾಡೋದು ಅಷ್ಟೊಂದು ವಿಚಾರ ಉಳಿದವರು ಇನ್ನೊಂದ್ಸತಿ ನಾವು ಮಾಡೋಣ. ವಿಶೇಷವಾಗಿ ನಮ್ಮ ನೆಟ್ವರ್ಕ್ ಸಮಸ್ಯೆ ಏನು ಇಲ್ಲಿ ಎದುರಿಸ್ತಾ ಇದ್ದೀವಿ. ಮೊನ್ನೆ ದೆಹಲಿಯಲ್ಲಿ ಹೋದಾಗ ನಮ್ಮ ಟೆಲಿಕಮ್ಯುನಿಕೇಶನ್ ಮಿನಿಸ್ಟರ್ ಭೇಟಿ ಮಾಡಿ ವಿಶೇಷವಾಗಿ ನಮ್ಮ ಹೊಸನಗರ ಸಾಗರ ಮತ್ತು ನಮ್ಮ ಬೈಂದೂರು ಈ ಒಂದು ಗುಡ್ಡಗಾಡು ಪ್ರದೇಶ ತೀರ್ಥಲ್ಲಿ ಏನಿದೆ ಇದನ್ನ ಒಂದು 88 ಜಾಗಗಳನ್ನು ಗುರುತಿಸಿ ಅದೇ ರೀತಿ ನಮ್ಮ ಬೈಂದೂರಲ್ಲೂ ಕೂಡ ಅದರ 14 ಸ್ಥಾನಗಳನ್ನು ಬಸಳಿಬೇರು ಕಾಲ್ತೋಡು ಈ ಥರ ಅನೇಕ ಗ್ರಾಮಗಳ ಪಟ್ಟಿಯನ್ನು ಕೂಡ ಕೊಟ್ಟಿದ್ದೀನಿ. ಆದ್ಯತೆ ಮೇಲೆ ಇಲ್ಲಿ ಟವರ್ಗಳನ್ನು ಆಸಕ್ತಿ ಮಾಡೋದು ಮಾಡ್ತಾ ಇದ್ದೀವಿ. ಮತ್ತು ಆಗಲೇ ಹೇಳಿದಾಗೆ ಪಾಲಿಕ್ಲಿನಿಕ್ಗೆ ಪಶುವೈದ್ಯಕೀಯ ಪಾಲಿಕ್ಲಿನಿಕ್ ಮಾಡಬೇಕಾದಂಥ ಜಾಗಗಳನ್ನು ಇನ್ನಿತರೆ ಮೂಲಭೂತ ಸೌಕರ್ಯಗಳು ವಿಶೇಷವಾಗಿ ಉದಾಹರಣೆಗೆ ಜನವಸತಿ ಇದೆ ಸ್ಮಶಾನ ಇಲ್ಲ ಈ ಥರ ಒಂದು ಕಡೆಗೆ ಇನ್ಫ್ರಾಸ್ಟ್ರಕ್ಚರ್ ಒಂದು ಹೈಫೈ ಏನಾಗಬೇಕು ಅದನ್ನು ಅದೊಂದು ಕಡೆ ಇನ್ನೊಂದು ಕಡೆ ನೀಡಿ ಜನರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಅದನ್ನು ಕೂಡ ಮುಟ್ಟಿಸುವಂಥ ಕೆಲಸ ಇತ್ತು ನಮ್ಮ ಸರ್ಕಾರದ ನೇತೃತ್ವದಲ್ಲಿ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವ 75ನೇ ವರ್ಷ ನಮ್ಮ ದೇಶ ಸ್ವಾತಂತ್ರ್ಯ ಆಚರಣೆ ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ನಮ್ಮ ಬೈಂದೂರು ಕ್ಷೇತ್ರದ ಪರವಾಗಿ ಅಭಿವೃದ್ಧಿಗೆ ಕೈ ಜೋಡಿಸಿದಂಥ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ನಾವು ಮತ್ತು ನಮ್ಮ ಶಾಸಕರು ಪುತ್ತೂರು ಕೃತಜ್ಞತೆಯನ್ನು ತಮ್ಮ ತಿಳಿಸ್ತೀವಿ.